ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಕೇರಳ ಸೌಜನ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ಮೆಣಸು ಖಾರ, ಮೆಣಸು ಗೊಜ್ಜು, ಬಾಣಂತಿ ಮೆಣಸು, ಶೀತದ ಮೆಣಸು, ಇಲ್ಲ ವೀಸಿಂಗ್ ಇರೋರಿಗಾದರೂ ಸರಿ, ಇಲ್ಲ ನಮಗೆ ಈ ಥಂಡಿ ಕಾಲದಲ್ಲಿ ತಿನ್ನಬೇಕಂದ್ರೂ ಸರಿ, ಖಾರ ಖಾರವಾಗಿ ಏನಾದರೂ ತಿನ್ನಬೇಕು, ಜ್ವರ ಬಂದಿದೆ, ನಾಲಿಗೆಗೆ ಏನಾದರೂ ಹಿತವಾದದ್ದು ಸೇವಿಸಬೇಕಂದ್ರೂ ಸರಿ, ಹೀಗೆ ಎಲ್ಲ ಗುಣಗಳನ್ನು ಹೊಂದಿರುವಂತಹ ಇವತ್ತು ಮೆಣಸು ಗೊಜ್ಜು ಮಾಡೋಣ ಅಂತ. ಇದು ಹೆಚ್ಚು ಬಾಣಂತಿಗಳಲ್ಲಿ ಮಾತ್ರ ಮೊದಲು ಕೊಡ್ತಾಯಿದ್ರು, ಇವಾಗ ಪ್ರತಿಯೊಬ್ಬರಿಗೂ ಶೀತದಿಂದ ಬಳಲ್ತಾ ಇರೋರಿಗೆ ಈ ರೀತಿ ನಾವು ಮನೆಯಲ್ಲಿ ಅವಾಗವಾಗ ಚಿತ್ರಾನ್ನನೋ ಪುಳಿಯೋಗರೆ ಥರನೋ ಇದು ಒಂದು ಗೊಜ್ಜು ಮಾಡಿ ಇಟ್ಕೊಂಡ್ಬಿಟ್ರೆ ಎಲ್ಲ ಟೈಮ್ಗೂ ಯೂಸ್ ಮಾಡಬಹುದು. ಆ ಕಾರಣಕ್ಕೋಸ್ಕರ ನಾನಿವತ್ತು ಮೆಣಸು ಗೊಜ್ಜು ಮಾಡಲಿಕ್ಕೆ ತಯಾರಾಗಿದ್ದೀನಿ. ಬಾಣಂತಿಯರಿಗೆ ತುಪ್ಪದಲ್ಲಿ ಮಾಡಬೇಕು. ನಮಗೆ ನಾರ್ಮಲಾಗಿ ಮನೆಯಲ್ಲಿ ಸುಮ್ಮನೆ ಶೀತ ಇದೆ, ಒಂದು ಸ್ವಲ್ಪ ಖಾರ ಖಾರವಾಗಿ ಬೇಕು ಅಂದರೆ ಎಣ್ಣೆ ಹಾಕ್ಕೊಳ್ಬೋದು. ಎಣ್ಣೆ ಹಾಕ್ಕೊಂಡು ನಾನು ಒಂದು ಬಟ್ಲು ಫುಲ್ಲು ನಾನು ಮೆಣಸು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮೆಣಸನ್ನ ನಾವು ಹುರ್ಕೊಳ್ಬೇಕು. ಮೆಣಸು ಎಷ್ಟು ಅದು ಪರಿಮಳನೇ ಬೇರೆ ಆಗಿರುತ್ತೆ, ಆ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕು ಸ್ನೇಹಿತರೆ. ನೋಡಿ ಚಟಪಟ ಅಂತ ಅದು ಸ್ಮೆಲ್ಲೇ ಬೇರೆ ಬರುತ್ತೆ. ಸ್ವಲ್ಪ ಆ ರೀತಿ ಆಗ್ತಿದ್ದಂಗೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದರೆ ಚೆನ್ನಾಗಿರುತ್ತೆ, ಸಿಪ್ಪೆ ಇದ್ದರೆ ಅಲ್ಲಲ್ಲಿ ತರಿ ಸಿಗ್ತಾ ಇರುತ್ತೆ. ಆ ಕಾರಣಕ್ಕೋಸ್ಕರ ಬೆಳ್ಳುಳ್ಳಿನ ನಾನು ಹೀಗೆ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಜಜ್ಜು ಹಾಕ್ಕೊಳ್ಬಹುದು, ಅವಶ್ಯಕತೆ ಇಲ್ಲ, ಯಾಕಂದರೆ ನಾನು ಕೊನೆಗೆ ಮಿಕ್ಸಿಯಲ್ಲಿ ಹಾಕೋದ್ರಿಂದ ಇದು ಹಾಗೆ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಶುಂಠಿ, ಈರುಳ್ಳಿ ಇಷ್ಟ ಇದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈರುಳ್ಳಿನೂ ಹಾಕಿದ್ರೆ ಅದು ಒಂದು ದೇಹಕ್ಕೆ ಸೇರುತ್ತೆ. ಚಕ್ಕೆ ಲವಂಗ, ಚಕ್ಕೆ ಲವಂಗನೂ ಕೆಲವರು ಹಾಕ್ಕೊಳ್ತಾರೆ, ಕೆಲವರು ಹಾಕ್ಕೊಳ್ಳಲ್ಲ, ಅದನ್ನು ಬೇಕಾದರೆ ಹಾಕಿದ್ರೆ ಹಾಕ್ಬೋದು. ಆದರೆ ಇದೆಲ್ಲ ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಮೆಣಸು, ಚಕ್ಕೆ ಎಲ್ಲನೂ ನಮ್ಮ ಇವಾಗ ಎಲ್ಲರೂ ವೀಸಿಂಗ್ ಇದೆ, ನಮಗೆ ಆ ತೊಂದರೆ ಇದೆ, ಈ ತೊಂದರೆ ಇದೆ, ಕಫ ಇರುತ್ತೆ, ಮಕ್ಕಳಿಗೆ ಎನಿ ಟೈಮ್ ಶೀತ ಅನಿಸುತ್ತೆ, ಯಾವಾಗೂ ಅಕ್ಷಿ ಅಕ್ಷಿ ಅಂತ ಇರ್ತಾರೆ, ಯಾವಾಗೂ ನೆಗಡಿ ಅಂತಾರೆ, ಹುಷಾರಿರಲ್ಲ, ಎದೆಲಿ ತುಂಬ ಕಫ ಅನಿಸುತ್ತೆ ಅನ್ನೋರಿಗೆ ಇದು ರಾಮಬಾಣ. ಖಂಡಿತವಾಗ್ಲೂ ನೀವು ಇದನ್ನು ಮನೇಲಿ ಮಾಡಿ ಒಂದು ಡಬ್ಬಿಲಿ ಇಟ್ಕೊಳ್ಳಿ, ಪುಳಿಯೊಗ್ಗರೆ ಗೊಜ್ಜು ಅನ್ಕೋಬಿಡಿ. ಆ ರೀತಿ ಮೆಣಸು ಗೊಜ್ಜಿದು, ಮೆಣಸನ್ನು ಹೆಚ್ಚು ಹಾಕಿರ್ತೀವಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರೋದ್ರಿಂದ ಇದನ್ನು ಪ್ರತಿಯೊಬ್ಬರು ಮನೇಲಿ ಇಟ್ಕೊಂಡಿದ್ರೆ ಒಳ್ಳೆಯದು. ಇದಕ್ಕೆ ಕರಿಬೇವು, ಬಲ್ತಿರೋವಂಥ ಕರಿಬೇವನ್ನು ಹಾಕ್ಬಿಟ್ರೆ ಅದನ್ನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬಾಣಂತಿಯರಲ್ಲಂತೂ ಕರಿಬೇವು ಇದ್ದೇ ಇರುತ್ತೆ, ಯಾಕಂದರೆ ಅವ್ರಿಗೆ ಬಾಡಿ ವೀಕ್ ಆಗಿರುತ್ತೆ. ಇದು ಒಂದು ರೀತಿ ಎನರ್ಜಿ ಬೂಸ್ಟ್. ಆದರೆ ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ರೆ ತುಂಬಾ ಒಳ್ಳೆಯದು. ನೀವು ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಒಳ್ಳೆಯದು. ಅದಕ್ಕೆ ಇದೆಲ್ಲ ಹೊಟ್ಟೆಗೆ ಹಾಕ್ತಾ ಕೈ ಆಡಿಸ್ತಾ ಇರಬೇಕು, ಎಲ್ಲೂ ಸೀದಿಸ್ಬಾರ್ದು. ಸೀದಿಸ್ಬಿಟ್ರೆ ಅದು ಸ್ಮೆಲ್ಲೇ ಬೇರೆ ಥರ ಆಗ್ಬಿಡುತ್ತೆ. ಅದಕ್ಕೆ ಕೈ ಚೆನ್ನಾಗಿ ಆಡಿಸ್ತಾ ಇರಬೇಕು, ಎಲ್ಲನೂ ಹೊಂದ್ಕೋಬೇಕು ಮತ್ತು ಎಲ್ಲನೂ ಚೆನ್ನಾಗಿ ಹುರ್ಕೊಂಡಿರಬೇಕು. ಆರೋಗ್ಯ ದೃಷ್ಟಿಯಲ್ಲಿ ಒಳ್ಳೆಯದು ಒಂದಿದ್ದು ನಾವು ಮಾಡಿ ಇಟ್ಕೋಬೇಕು. ಕಫಕ್ಕಂತೂ ಈ ಪಕ್ಕೆ ಹೇಳ್ತಾ ಅಂತಾರಲ್ಲ, ಅದಕ್ಕೆ ಮೆಣಸು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮೆಣಸಂತೂ ಅಂಥವ್ರಿಗೆ ಬೇಕೇ ಬೇಕು. ಇದಕ್ಕೆ ಒಂದು ನಿಂಬೆಹಣ್ಣು ಗಾತ್ರ ಅಷ್ಟು ಸಾಕು. ಹುಣಸೆಹಣ್ಣು ಮಳೆಗಾಲಕ್ಕೆ ಇವಾಗ ಶೀತದ ಟೈಮಲ್ಲಂತೂ ಈ ರೀತಿ ನೀವು ಮಾಡ್ಕೊತೀನಿ, ದೇಹ ಬೆಚ್ಚಿಗಿರುತ್ತೆ, ಆಮೇಲೆ ಇದನ್ನು ತಿಂದಿದ್ದಕ್ಕೂ ನಾಲಿಗೆಯಲ್ಲಿ ಏನೋ ಒಂದು ಎನರ್ಜಿ ಥರ ಇರುತ್ತೆ. ಅಯ್ಯೋ ಏನು ತಿಂದ್ರೂ ಏನೋ ಒಂಥರ ಇರುತ್ತಪ್ಪ, ಏನು ತಿಂದಿದ್ರೂ ನಾಲಿಗೆ ಎಲ್ಲ ರುಚಿ ಅನ್ಸಲ್ಲ,
ಈ ರೀತಿ ಎಲ್ಲ ಇರುತ್ತಲ್ಲ ಅಂಥವ್ರಿಗೆ ಇದು ಹೇಳಿ ಮಾಡಿಸಿದಂತಹ ಮೆಣಸು ಗೊಜ್ಜು. ನಾಲ್ಗೆ ಕರ್ಕಾರವಾಗಿರುತ್ತೆ. ಈ ಮಳೆ ಇರಲಿ, ಗಾಳಿ ಇರಲಿ, ಚಳಿ ಇರಲಿ, ಈ ರೀತಿ ಮಾಡಿಕೊಂಡು ನೀವು ಸೇವಿಸಿ ನೋಡಿ ಸ್ನೇಹಿತರೆ. ಇದಕ್ಕೆ ಕೊಬ್ಬರಿ ತುರಿ, ನಾವು ತುಂಬ ದಿನ ಇಡ್ತೀವಿ ಅಂದರೆ ಕೊಬ್ಬರಿ ತುರಿನೇ ಒಳ್ಳೆಯದು ಸ್ನೇಹಿತರೆ. ತೆಂಗಿನಕಾಯಿ ಆದರೆ ತುಂಬ ಹುರಿಬೇಕಾಗತ್ತೆ, ಆದರೆ ಈ ತೆಂಗಿನಕಾಯಿ ಹಾಕೋದಿದ್ದರೆ ನೀವು ಇದಕ್ಕೆ ಹಾಕಬಾರ್ದು, ಸಪ್ರೇಟಾಗಿ ಹುರಿಬೇಕು. ಇದಕ್ಕಾದರೆ ಅಷ್ಟೊಂದು ಸ್ವಲ್ಪ ಹಸಿ ಉಳ್ಕೊಂಬಿಡುತ್ತೆ, ಕೊಬ್ಬರಿ ಆದರೆ ಹೇಗೋ ಹೊಂದ್ಕೊಳ್ಳುತ್ತೆ. ಆದರೆ ಹಸಿ ತೆಂಗಿನಕಾಯಿಗೆ ಸಪ್ರೇಟಾಗಿ ಹುರಿದ್ಬಿಟ್ಟು ಆಮೇಲೆ ಇದಕ್ಕೆ ಮಿಕ್ಸ್ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಇದು. ನೋಡಿ, ಎಲ್ಲ ಪದಾರ್ಥನೂ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಆರೋಗ್ಯಕರವಾದದ್ದು ದಯವಿಟ್ಟು ನಿಮ್ಮನೇಲಿ ನೀವು ಮಾಡಲೇಬೇಕು ಸ್ನೇಹಿತರೆ. ಇವಾಗಂತೂ ಡಸ್ಟ್ ಅಲರ್ಜಿ ಅದು ಇದು ಇದಕ್ಕೆಲ್ಲ ಈ ರೀತಿ ಒಂದೊಂದು ಪದಾರ್ಥನ ಆವಾಗವಾಗ ಮನೇಲಿ ಮಾಡಿ ಊಟ ಮಾಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದಕ್ಕೆ ನೋಡಿ, ನಾನು ಅಚ್ಚಾರದ ಪುಡಿ, ಉಪ್ಪು, ಧನಿಯಾ ಪುಡಿ, ಬೆಲ್ಲ ಎಲ್ಲನೂ ಒಟ್ಟಿಗೆನೆ ಹಾಕ್ಬಿಡ್ತೀನಿ. ಅರಿಶಿನ ಎಲ್ಲನೂ ಹಾಕ್ಬಿಟ್ಟು ಹುರ್ಕೊಂಬಿಟ್ರೆ ಸಾಕು ಸ್ನೇಹಿತರೆ, ಇದರಲ್ಲೇ ಮಿಕ್ಸ್ ಆಗಿಬಿಡುತ್ತೆ. ಯಾಕಂದರೆ ನಾನು ಇದೆಲ್ಲನೂ ಸೇರಿಸಿ ಮಿಕ್ಸಿಗೆ ಹಾಕ್ತೀನಿ, ನುಣ್ಣಗೆ ರುಬ್ಕೊಳ್ಬೇಕು. ಅದಕ್ಕೆ ಈ ಪುಡಿಗಳನ್ನೆಲ್ಲ ಈ ಒಗ್ಗರಣೆ ಮಾಡಿರುವಂತಹ ಪದಾರ್ಥಕ್ಕೆ ಸೇರಿಸಿ ಒಂದು ಮಿಕ್ಸ್ ಕೊಡ್ತೀನಿ. ಯಾವಾಗ ಈ ಒಗ್ಗರಣೆಯಲ್ಲೇ ಪ್ರತಿಯೊಂದು ಪುಡಿನೂ ಹಾಕಿ ನಾವು ನೀಟಾಗಿ ಮಿಕ್ಸ್ ಮಾಡ್ತೀವೋ, ನಮ್ಮ ಈ ಲೇಹ ಏನು ಹೇಳ್ತೀವಿ, ಮೆಣಸಿನ ಲೇಹ 6 ತಿಂಗಳೆಲ್ಲ ವರ್ಷಾನುಗಟ್ಟಲೆನ ನಾವು ಡಬ್ಬಿಯಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಬಹುದು. ನಾವು ಇದನ್ನೇ ಸರಿಯಾಗಿ ಹುರಿಲಿಲ್ಲ ಅಂದರೆ ನೀವು ಎಷ್ಟು ಚೆನ್ನಾಗಿ ಈ ಎಲ್ಲ ಪದಾರ್ಥನೂ ಒಟ್ಟುಗೂಡಿಸಿ ಚೆನ್ನಾಗಿ ಹುರಿತೀರೋ ಆವಾಗ ನಿಮ್ಮ ಲೇಹ ಮೆಣಸಿನ ಗೊಜ್ಜು ನಿಜವಾಗಲೂ 6 ತಿಂಗಳಿಂದ ವರ್ಷದವರೆಗೂ ಇಡೋದರಲ್ಲಿ ತಪ್ಪೇನಿಲ್ಲ. ಕರಿಬೇವು ಅತಿ ಮುಖ್ಯ. ಮತ್ತು ನೀವು ಎಣ್ಣೆನ ಸಾಸಿವೆ ಎಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಸಾಸಿವೆ ಎಣ್ಣೆನ ಬಳಸಿ. ಆರೋಗ್ಯ ದೃಷ್ಟಿಯಲ್ಲಿ ಎಳ್ಳೆಣ್ಣೆ ಸಾಸಿವೆ ಎಣ್ಣೆನ ಅತಿಯಾಗಿ ಬಳಸಿ. ಇದಕ್ಕೆ ನಾನು ಸಾಸಿವೆ ಎಣ್ಣೆ ಹಾಕಿ ಮತ್ತು ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ. ಅದಾದ ನಂತರ ಜಜ್ಜಿರುವಂತಹ ಬೆಳ್ಳುಳ್ಳಿ, ಇವಾಗ ರುಬ್ಬಿರ್ತೀವಲ್ವ, ಎಲ್ಲ ಮಸಾಲೆನೂ ಹಾಕಿ ನುಣ್ಣಗೆ ರುಬ್ಕೊಂಬಿಡ್ಬೇಕು. ಎಷ್ಟು ನುಣ್ಣಗೆ ಅಂದರೆ ನುಣ್ಣು ಪೇಸ್ಟ್ ಇರಬೇಕು, ಎಲ್ಲೂ ತರಿ ಅಂತಲೇ ಇರಬಾರ್ದು. ತರಿ ಇದ್ದರೆ ಮೆಣಸು ಅದು ಇದು ಎಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ. ಅದಕ್ಕೆ ಆದಷ್ಟು ಸ್ವಲ್ಪ ನೀರು ಹಾಕ್ಕೊಂಡ್ರೂ ಚಿಂತೆ ಇಲ್ಲ, ಆದರೆ ನುಣ್ಣಗೆ ರುಬ್ಬೇಕು. ಇವಾಗ ನೀವು ನೀರನ್ನು ಹಾಕಿ ಸ್ವಲ್ಪ ರುಬ್ಬಬಹುದು. ಬಟ್ ಏನಪ್ಪ ಅಂದರೆ ಇದೆಲ್ಲ ಹಾಕಿ ನೋಡಿ, ಇನ್ನೂ ಇದು ಹುರಿತಾ 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 ಇದ್ರದ್ದೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಅಂದರೆ ನಾವು ಹಾಕಿದ್ದು 2 ಸ್ಪೂನ್ ಎಣ್ಣೆ. ಆದರೆ ಇದೇನು ಮಾಡುತ್ತೆ, ಚೆನ್ನಾಗಿ ಹೊಂದ್ಕೊಂಡಿದ್ದೀನಿ ಅಂದ್ಬಿಟ್ಟು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಮೇಲೆ ಎಣ್ಣೆ ತೇಲಿ ಬರುತ್ತೆ. ಆ ತೇಲಿ ಬಂದಾಗ ಈ ಪದಾರ್ಥ ಸರಿ ಇದೆ ಅಂತ ನೋಡಿ. ಮಿಕ್ಸಿ ಜಾರಲ್ಲಿರೋವಂಥ ಒಂದು ಸ್ವಲ್ಪ ಹೇಗಿದ್ರೂ ಮಸಾಲೆ ವೇಸ್ಟ್ ಮಾಡೋಕ್ಕಾಗಲ್ಲ, ಆ ಮಸಾಲೆ ನೀರನ್ನೇ ಚೆನ್ನಾಗಿ ಹೊರಳಿಸ್ಬಿಟ್ಟು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅವಾಗ ಚೆನ್ನಾಗಿ ನೀವು ಹೇಗೆ ಮಿಕ್ಸ್ ಮಾಡ್ಕೊಳ್ತೀರಾ ಹಾಗೆ ಇದನ್ನು ಮಸಾಲೆನೂ ಸ್ವಲ್ಪ ಬೇಯುತ್ತೆ. ಹಾಗೆ ನೋಡಿ, ಸ್ವಲ್ಪ ಸ್ವಲ್ಪ ಎಣ್ಣೆ ಮೇಲೆ ಬರ್ತಾ ಇರುತ್ತೆ, ಅಂದರೆ ಒಂದು ತಕ್ಕ ಮಟ್ಟಕ್ಕೆ ಆಗಿದೆ ಅಂತ. ನಾವು ಇದು ತುಂಬ ದಿನ ಇಡೋದ್ರಿಂದ ಇದನ್ನು ಇನ್ನೂ ಚೆನ್ನಾಗಿ ಒಂದು ಸಣ್ಣ ಹುರಿ ಇಟ್ಟರೂ ಪರವಾಗಿಲ್ಲ, ಆದರೆ ಈ ಮಸಾಲೆನ ನೀರಿನಂಶ ಇಲ್ಲದಾಗೆ ಚೆನ್ನಾಗಿ ಕೈಯಲ್ಲಿ ನಾದ್ಕೊಂಡು ಒಂದು ದೋಸೆ ಕಡ್ಡಿ ತೊಗೊಂಡ್ರೇ ಚೆನ್ನಾಗಿರುತ್ತೆ. ಯಾಕಂದರೆ ತಳ ಹತ್ತಲ್ಲ, ನೀಟಾಗಿ ನಾವು ತೆಗಿಬಹುದು. ಬೇರೆ ಸೌಟು ಅದು ಇದರಲ್ಲೆಲ್ಲ ಇದು ಅಡ್ಜಸ್ಟ್ ಆಗಲ್ಲ, ದೋಸೆ ಕಡ್ಡಿನೇ ಬೆಟರು. ನೀವು ದೋಸೆ ಕಡ್ಡಿ ತೊಗೊಂಡು ನೀವು ಆರಾಮಾಗಿ ಕ್ಲೀನಾಗಿ ಕೈ ಆಡಿಸ್ಕೋಬೋದು. ನೋಡಿ, ನೀವು ಎಷ್ಟು ಚೆನ್ನಾಗಿ ಕೈ ಆಡಿಸಿ ಕೆದಕ್ತಾ ಇರ್ತೀರಾ, ಕೆಳಗಡೆ ತಳ ಎಲ್ಲ ಹತ್ತಿಲ್ದಂಗೆ ಇದರಲ್ಲಿ ನೀಟಾಗಿ ಕೆರಿತಾ ಇರ್ತೀರಾ, ಮೇಲೆ ಎಣ್ಣೆ ಕ್ಲೀನಾಗಿ ಬರ್ತಾ ಇರುತ್ತೆ.
ಎಣ್ಣೆ ಎಷ್ಟು ಚೆನ್ನಾಗಿ ಹಾಕಿದ್ರೆ ಎಲ್ಲ ನಾವು ಒಣಗಿರೋಂಥ ಪದಾರ್ಥನ ಹಾಕಿರ್ತೀವಲ್ಲ, ಹಾಗೆ ಎಣ್ಣೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಡುತ್ತೆ ಅಂದರೆ ಮತ್ತೆ ನೀವು ಡಬ್ಬಿಲಿ ಎಣ್ಣೆ ಹಾಕಿ ಇಡೋ ಅವಶ್ಯಕತೆಯೇ ಇರಲ್ಲ. ಅಷ್ಟು ಉಪ್ಪಿನಕಾಯಲ್ಲಿ ನೀವು ಹೇಗೆ ಇರುತ್ತೋ ಹಾಗೆ ಸ್ನೇಹಿತರೆ ಚೆನ್ನಾಗಿ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ಎಲ್ಲೂ ನೀವು ಕೈ ತಳ ಮಾತ್ರ ಸೀದಬಾರ್ದು. ಸೀದ್ಬಿಟ್ರೆ ನಿಮ್ಮ ಈ ಲೇಹ ಒಂಥರ ಸೀದು ಸೀದು ಸ್ಮೆಲ್ಲು, ಮತ್ತು ನೀವು ಇಷ್ಟೆಲ್ಲ ಕಷ್ಟಪಟ್ಟು ಹಾಕಿರೋ ಪದಾರ್ಥ ಹಾಳಾಗತ್ತೆ. ಉರಿವಾಗಲೂ ಅಷ್ಟೇ, ಈ ರೀತಿ ಲೇಹ ಮಾಡುವಾಗ ಖಂಡಿತವಾಗ್ಲೂ ನೀವು ಸೀದಿಸ್ಬಾರ್ದು. ನೋಡಿ ಇಷ್ಟು ಚೆನ್ನಾಗಿ ಅಲ್ವಾ, ತುಂಬ ಚೆನ್ನಾಗಿ ನೋಡಿ. ಇವಾಗ ಹಿಂಗೆ ತೆಗೆದ್ರೆ ಒಂಥರ ತೊಟ್ಟಿಕ್ಕೆ ಹಂಗೆ ಇಡುತ್ತಲ್ವಾ, ಆವಾಗ ನಮ್ಮ ಲೇಹ ರೆಡಿಯಾಗಿದೆ, ಮೆಣಸಿನ ಗೊಜ್ಜು ರೆಡಿಯಾಗಿದೆ, ಆರೋಗ್ಯಕರ ಗೊಜ್ಜು ರೆಡಿಯಾಗಿದೆ. ಈಗಿರುತ್ತೆ ಸ್ನೇಹಿತರೆ, ಹೇಗನ್ಸುತ್ತೆ ಈ ಕೋಮಲ ಸೊಜಿನಿಯ ಯೂಟ್ಯೂಬ್ ಚಾನಲ್? ತುಂಬ ಒಳ್ಳೊಳ್ಳೆ ಮಾಹಿತಿಗಳನ್ನು ನಾನು ಕೊಟ್ಟಿದ್ದೀನಿ. ಪ್ರತಿಯೊಂದು ಹಬ್ಬದ್ದಾಗಲಿ ಪ್ರತಿ ಒಂದು ಸಹ ನಾನು ಎಲ್ಲ ರೀತಿಯ ವಿಡಿಯೋಗಳನ್ನು ಹಾಕಿದ್ದೀವಿ. ಖಂಡಿತ ನೋಡಿ ಪ್ರೋತ್ಸಾಹಿಸಿ. ಹೀಗೆ ಒಳ್ಳೊಳ್ಳೆಯದು ಗೊತ್ತಿರೋಂತಹ ಮಾಹಿತಿಗಳನ್ನು ನಾನು ಪ್ರತಿ ಒಂದಿದ್ರಲ್ಲೂ ಹಾಕ್ತಾ ಇರ್ತೀನಿ. ಮುಂದಕ್ಕೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಬರ್ತಾ ಇರುತ್ತೆ. ನೀವು ಪ್ರೋತ್ಸಾಹಿಸಿದ್ರೆ ನನಗೆ ಬಹಳ ಸಂತೋಷದಿಂದ ಹಾಕ್ತೀನಿ, ಇಲ್ಲ ಅಂದರೆ ಬೇಜಾರಲ್ಲಿ ಹಾಕ್ತೀನಿ. ಅಯ್ಯೋ ಯಾರೂ ನನ್ನ ವಿಡಿಯೋ ನೋಡಲ್ವಲ್ಲ ಅಂತ ಮನಸ್ಸಿಗೆ ಬೇಸರ ಮಾಡ್ಕೊಂಡು ಹಾಕಬೇಕಾಗತ್ತೆ. ನೀವು ಪ್ರೋತ್ಸಾಹಿಸಿ, ಸಂತೋಷದಿಂದ ನಾನು ವಿಡಿಯೋನ ಹಾಕ್ತೀನಿ. ಹೀಗೆ ಹೆಚ್ಚೆಚ್ಚು ಲೈಕು, ಶೇರು, ಕಮೆಂಟ್ಸು, ಈ ಥರ ಒಳ್ಳೆ ಪದಾರ್ಥನ ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಯಾಕಂದರೆ ಇವಾಗ ಬೆಂಗಳೂರಲ್ಲಿ ಆರೋಗ್ಯ ತುಂಬ ಹದಗೆಟ್ಟಿದೆ, ಕಫದಿಂದ ನರಳ್ತಾ ಇದ್ದಾರೆ. ನಿಮ್ಮ ಸ್ನೇಹಿತರಿಗೂ ಈ ಥರದ್ದೊಂದು ಲೇಹ ಮಾಡಿ ಇಟ್ಕೊಳ್ಳಿ ಅಂತೇಳಿ ಅವ್ರಿಗೂ ಶೇರ್ ಮಾಡಿ ಎಲ್ಲರೂ ಆರೋಗ್ಯದಿಂದಿರೋಣ. ಆರೋಗ್ಯ ಎಲ್ಲರಿಗೂ ಬೇಕು. ಹಾಗಾಗಿ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರನ್ನೂ ಕಳಿಸಿ ಈ ಕೋಮಲ ಸೊಜನೆಯ ಯೂಟ್ಯೂಬ್ ಚಾನಲ್ನ ಹೆಚ್ಚೆಚ್ಚು ನೋಡಿ ಪ್ರೋತ್ಸಾಹಿಸಿ. ನೋಡಿ ಇವಾಗ ಮಾಡಿರುವಂತಹ ಲೇಹವನ್ನು ಒಂದು ಡಬ್ಬಿಲಿ ತಣ್ಣಗಾದ್ಮೇಲೆ ಬಿಸಿಲು ಹಾಕ್ಬಿಟ್ಟಿರಾ, ತಣ್ಣಗಾದ್ಮೇಲೆ ಈ ರೀತಿ ಒಂದು ಡಬ್ಬಿಲಿ ಹಾಕಿ ಮುಚ್ಚಿಟ್ಕೊಳ್ಳಿ. ಯಾವಾಗ ಬೇಕಾದರೂ ನೀವು ಬಳಸ್ಬೋದು. ಏನಂತೀರಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ಬಾಯ್.